ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಸ್ನೇಹಿತರೆ ನಾನು ಇವತ್ತು ಉತ್ತರ ಕರ್ನಾಟಕ ಸೈಡ್ ಮಾಡುವಂಥ ಬದ್ನೆಕಾಯಿ ಭರ್ತಾ ರೆಸಿಪಿ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಈ ಬದ್ನೆಕಾಯಿ ಭರ್ತಾ ಖಂಡಿತವಾಗಿಯೂ ಪೂರ್ತಿ ವಿಡಿಯೋ ನೋಡ್ಕೊಂಡು ಮಾಡ್ಕೋಬೋದು ವೀಕ್ಷಕರೇ ರೊಟ್ಟಿ ಚಪಾತಿಗೆ ಸೂಪರ್ ಕಾಂಬಿನೇಷನ್ ಇರುವಂಥ ಬದ್ನೆಕಾಯಿ ಭರ್ತಾ ನೋಡಿ ಹಾಗಿದ್ರೆ ಬನ್ನಿ ಮತ್ತು ಪೂರ್ತಿ ವಿಡಿಯೋ ಕೂಡ ನೋಡ್ಕೊಂಡು ಬರೋಣ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಂಡು ವಿಡಿಯೋ ಕೂಡ ಸ್ಟಾರ್ಟ್ ಮಾಡಿದ್ದೀನಿ ವೀಕ್ಷಕರೇ ಇಲ್ಲಿ ಮೂರು ಬದನೆಕಾಯಿ ತೊಗೊಂಡಿರೋದು ನೋಡಿ ನಾನು ಚೆನ್ನಾಗಿ ನೋಡ್ಕೊಂಡು ತೊಗೊಂಡಿರೋವಂಥ ಬದನೆಕಾಯಿ ಸ್ವಲ್ಪ ಕೂಡ ಹುಳುಕಿರಬಾರ್ದು ಆಮೇಲೆ ಸ್ವಲ್ಪ ಈ ಕಡೆ ಎಣ್ಣೆ ಕೂಡ ತೊಗೊಂಡಿರೋದು ಬದನೆಕಾಯಿ ಮೀರಿಂದ ಈ ರೀತಿ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಕ್ಲೀನ್ ಯಾಕೆ ಮಾಡ್ಕೋಬೇಕಂದ್ರೆ ಮೇಲೆ ಚೆನ್ನಾಗಿ ಸುಡೋದಕ್ಕೆ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಕ್ಲೀನ್ ಮಾಡ್ಕೊಳ್ಳಿ ಈಗ ನಾನು ಬದನೆಕಾಯಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ತೊಳ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಬನ್ ಬದನೆಕಾಯಿಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕಾಗುತ್ತೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ರೆ ಬದನೆಕಾಯಿ ಕೂಡ ಸುಡೋದು ತುಂಬ ಸುಡೋದು ಈಸಿ ಆಗುತ್ತೆ ಮತ್ತು ಸಪ್ಪೆ ಕೂಡ ಚೆನ್ನಾಗಿ ಬಿಚ್ಕೊಂಡು ಬರುತ್ತೆ ಈಗ ಮೂರುದು ಮೂರು ಬದನೆಕಾಯಿಗೆ ನಾನು ಎಣ್ಣೆ ಹಚ್ಕೊಂಡಾಯಿತು ಆಮೇಲೆ ಈ ಕಡೆ ಸ್ಟವ್ ಹಚ್ಕೊಂಡಿದ್ದೀನಿ ಸ್ಟವ್ ಮೇಲೆ ನನಗೆ ಈ ರೀತಿ ಬದನೆಕಾಯಿ ಸುಡ್ತಾ ಇರೋದು ನಾನು ಮೂರು ಬದನೆಕಾಯಿ ಒಮ್ಮೆಗೆ ಸುಡ್ತಾ ಇರೋದು ನೋಡಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಾ ಅಷ್ಟು ನೋಡ್ಕೊಂಡು ಬದನೆಕಾಯಿ ತೊಗೊಬೋದು ನಾನು ಈಗ ನಿಮ್ಮ ಇಷ್ಟ ನೀವು ಎಷ್ಟು ಜನಕ್ಕೆ ಮಾಡ್ತೀರ ಅಷ್ಟು ನೋಡಿಕೊಂಡು ಬದ್ನೆಕಾಯಿ ತೊಗೊಳ್ಳಿ ಈಗ ಬದ್ನೆಕಾಯಿ ಸುಡುವಾಗ ಸ್ವಲ್ಪ ತಿರುವಿ ತಿರುವಿ ಸುಡಬೇಕಾಗುತ್ತೆ ಯಾಕಂದರೆ ಎಲ್ಲ ಕಡೆ ಬದ್ನೆಕಾಯಿ ಚೆನ್ನಾಗಿ ಸುಟ್ರೆ ಬದ್ನೆಕಾಯಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಬದ್ನೆಕಾಯಿ ಭರ್ತಾ ಟೇಸ್ಟು ಈಗ ನೋಡ್ಬೋದು ಪೂರ್ತಿ ಬದ್ನೆಕಾಯಿ ಅಂದರೆ ಸ್ವಲ್ಪ ಎಲ್ಲ ಸಪ್ಪೆಲ್ಲ ಈ ರೀತಿ ಉಚ್ಕೊಂಡು ಬರಬೇಕು ಆ ರೀತಿ ಬದ್ನೆಕಾಯಿ ಸುಡಬೇಕಾಗುತ್ತೆ ಸೊ ಸ್ವಲ್ಪನೇ ಬದನೆಕಾಯಿ ಸುಡತಪ್ಪ ತೆಗ್ದಿವಿ ಅಂದರೆ ಬದ್ನೆಕಾಯಿ ಭರ್ತಾ ಚೆನ್ನಾಗಿ ಬರೋದಿಲ್ಲ ಒಳಗಡೆ ತನಕ ಬದ್ನೆಕಾಯಿ ಸುಡೋದೂ ಇಲ್ಲ ಬದ್ನೇಕಾಯಿ ತಿರುವಿ ತಿರುವಿ ಸುಡಬೇಕಾಗುತ್ತೆ ಯಾಕಂದರೆ ಎಲ್ಲ ಕಡೆ ಒಂದೇ ರೀತಿ ಸುಡಬೇಕೆಂದ್ರೆ ಸ್ವಲ್ಪ ಬದ್ನೇಕಾಯಿ ತಿರ್ಸ್ತಾ ಇರಿ ಹಾಗೆ ಸುಡ್ತಾ ಇರಬೇಕು ಸ್ವಲ್ಪ ಸ್ಟೋ ದಪ್ಪ ಉರಿನೇ ಇಟ್ಕೊಂಡ್ಬಿಡಿ ಯಾಕಂದರೆ ಎಲ್ಲ ಕಡೆ ಚೆನ್ನಾಗಿ ಉರಿ ಅಂಟ್ಕೊಳ್ಳುತ್ತೆ ನೋಡ್ಬೋದು ಬದ್ನೇಕಾಯಿ ಸುಡೋದು ಕಾಣಿಸ್ತಾ ಇರ್ಬೋದು ಕಲರ್ ಕೂಡ ಮೇಲಿಂದ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡಿ ಪೂರ್ತಿ ಬ್ಲ್ಯಾಕ್ ಥರ ಆಗುತ್ತೆ ಪೂರ್ತಿ ಸಪ್ಪೆ ಕೂಡ ಈಸಿಯಾಗಿ ಉಜ್ಕೊಂಡು ಬರುತ್ತೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಮತ್ತು ಸುಡೋದು ಕೂಡ ಈಸಿ ಆಗುತ್ತೆ ಅದಕ್ಕೋಸ್ಕರ ಬದ್ನಿಕಾಯಿ ಮೇಲೆ ಎಣ್ಣೆ ಹಚ್ತೀವಿ ನಾವು ಇಲ್ಲಿ ನೋಡ್ಬೋದು ಒಂದು ಬದನೇಕಾಯಿ ಸುಟ್ಟು ರೆಡಿ ಆಯಿತು ನೋಡಿ ಪೂರ್ತಿ ಇಷ್ಟು ಬದ್ನೆಕಾಯಿ ಸುಟ್ಟಾದಮೇಲೆ ನಾನು ತೆಗೆದು ಒಂದು ಪ್ಲೇಟ್ನಲ್ಲಿ ಇಟ್ಕೊಂಡು ಬಿಡ್ತೀನಿ ಮತ್ತೊಂದು ಬದ್ನೇಕಾಯಿ ಕೂಡ ಪೂರ್ತಿ ಇದೇ ರೀತಿ ಸುಟ್ಕೊಂಡು ಅದನ್ನು ಕೂಡ ತೆಕ್ಕೋಬೇಕು ಕಾಣಿಸ್ತಾ ಇರ್ಬೋದು ಬದ್ನೇಕಾಯಿ ಈ ರೀತಿ ಮೇಲಿಂದ ಪೂರ್ತಿ ಎಲ್ಲ ಕೂಡ ಬ್ಲ್ಯಾಕ್ ಆಗಿದೆ ಅಂತ ಅಂದಮೇಲೆ ನಾನು ಬದ್ನೇಕಾಯಿ ಪ್ಲೇಟ್ನಲ್ಲಿ ಇಟ್ಕೊಳ್ತಾ ಇರೋದು ಈಗ ನೋಡ್ಬೋದು ಎಷ್ಟು ಬ್ಲ್ಯಾಕ್ ಆಗಿದೆ ಅಂತ ಇಷ್ಟಾದಮೇಲೆ ಮೇಲೆ ಮೇಲಿನ ಸಪ್ಪೆ ಕೂಡ ಬಿಚ್ಚೋದು ತುಂಬಾ ತುಂಬ ಆಗುತ್ತೆ ನೋಡಿ ಒಂದು ಚಾಕು ಸಾಯದಿಂದನೇ ಈ ಸಪ್ಪೆ ಎಲ್ಲ ಪೂರ್ತಿ ಈ ರೀತಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೂಡ ಮೇಲಿಂದ ಬ್ಲ್ಯಾಕ್ ಇದೆಯಲ್ಲ ಅದು ಸ್ವಲ್ಪ ಕೂಡ ಇರಬಾರ್ದು ಪೂರ್ತಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಿ ಬಿಡಿ ನಾವು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೋತೀವಲ್ಲ ಅಷ್ಟೇ ಚೆನ್ನಾಗಿ ಅದು ಬದ್ನಿಕೆ ಬರ್ತಾ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅದು ಹಾಗೆ ಇಟ್ಕೊಂಡು ಹಾಗೆ ಕುಟ್ಕೊಂಡ್ವಿ ಅಂದರೆ ಟೇಸ್ಟ್ ಬರೋದಿಲ್ಲ ವೀಕ್ಷಕರೇ ಒಂಥರ ಅದು ಬಾಯಲ್ಲಿ ಟೇಸ್ಟ್ ಬೇರೆಯೇ ಅಂಟುತ್ತೆ ಅದಕ್ಕೋಸ್ಕರ ಈಗ ನೋಡಿ ನಮ್ಮ ಬದನೆಕಾಯಿ ಎಲ್ಲ ಮೇಲಿಂದ ಚೆನ್ನಾಗಿ ಸಪ್ಪೆಯೆಲ್ಲ ತೆಗಿತಾಯಿದ್ದೀನಿ ಇದೇ ರೀತಿ ನೀವೂ ಕೂಡ ಚೆನ್ನಾಗಿ ಕ್ಲೀನಾಗಿ ಸಪ್ಪೆ ತಗೊಂಡ್ಬಿಡಿ ನೋಡಿ ನಾನು ಸಪ್ಪೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದೇ ಪ್ರೊಸೆಸ್ನಲ್ಲಿ ಮೂರು ಬದನೇಕಾಯಿ ಕೂಡ ಚೆನ್ನಾಗಿ ನಾನು ಇದೇ ರೀತಿ ಕ್ಲೀನ್ ಮಾಡ್ಕೊಳ್ತೀನಿ ಎಲ್ಲನೂ ಕೂಡ ನೋಡಿಗ ಸ್ವಲ್ಪ ಕೂಡ ಇರಬಾರ್ದು ಇದೇ ವಿಧಾನವಾಗಿ ಕ್ಲೀನ್ ಮಾಡ್ಕೊಂಡ್ಬಿಡಿ ಎಷ್ಟು ಚೆನ್ನಾಗಿ ಬದನೇಕಾಯಿ ಸುಡ್ತಾ ಸುಡುತ್ತಲ್ವ ಅಷ್ಟೇ ಚೆನ್ನಾಗಿ ಸಪ್ಪೆ ಕೂಡ ಈಸಿಯಾಗಿ ಬಂದುಬಿಡುತ್ತೆ ಚಾಕು ತೊಗೊಂಡ್ರೆ ಸ್ವಲ್ಪ ಬೇಗನೆ ಆಗುತ್ತೆ ಕೈಯಿಂದ ತೆಗಿಯೋದಕ್ಕೆ ಹೋದರೆ ಅದು ಸ್ವಲ್ಪ ಕೈಗೆಲ್ಲ ಅಂಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ನೋಡಿ ಸ್ವಲ್ಪ ಕೂಡ ಬದನೆಕಾಯಿ ವೇಸ್ಟ್ ಹೋಗೋದಿಲ್ಲ ಈ ರೀತಿ ಚೆನ್ನಾಗಿ ಸುಟ್ಕೊಂಡಿವಿ ಅಂದರೆ ನಾವು ಈಗ ನನ್ನ ಮೂರು ಬದನೆಕಾಯಿ ಚೆನ್ನಾಗಿ ಸಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟ್ನಲ್ಲಿ ಆಮೇಲೆ ಮೇಲಿಂದ ತುಂಬ ಈ ರೀತಿ ಚೆನ್ನಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಮೇಲಿಂದ ತುಂಬ ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬದ್ನೆಕಾಯಿ ಸುಟ್ಟಿರೋದಂತ ಕಾಣಿಸ್ತಾ ಇರ್ಬೋದು ನಿಮ್ಮನ್ನು ಕೂಡ ಮತ್ತು ಚಾಕು ಸಾಯ್ದರಿಂದ ಬದನೆಕಾಯಿ ಎಲ್ಲ ಚೆನ್ನಾಗಿ ಸಣ್ಣ ಕಟ್ ಮಾಡ್ಕೊಂಡ್ಬಿಡಿ ನೋಡಿ ಬದನೇಕಾಯಿ ಕೂಡ ಚೆನ್ನಾಗಿರೋದು ತೊಗೋಬೇಕು ಸ್ವಲ್ಪ ಕೂಡ ಹುಳಕಿರೋ ಬದ್ನೇಕಾಯಿ ತೊಗೋಬೇಡಿ ಚೆನ್ನಾಗಿ ಅನ್ಸೋದಿಲ್ಲ ತಿನ್ನೋದು ಒಂಥರ ನೋಡಿದ್ರೆ ಒಂಥರ ಹೆಸ್ಕಿ ಬಂದುಬಿಡುತ್ತೆ ಅದಕ್ಕೋಸ್ಕರ ಬದನೇಕಾಯಿ ನೋಡಿಕೊಂಡು ತೊಗೊಂಡ್ಬಿಡಿ ಈಗ ನೋಡಿ ಈ ಚೆನ್ನಾಗಿ ನಾನು ಚಾಕು ಸಾಯ್ದಿಂದ ಎಲ್ಲ ಬದ್ನೆಕಾಯಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ಬದ್ನೇಕಾಯಿ ಬರ್ತಾಗ ಟೊಮೊಟೊ ಕೂಡ ಹಾಕೊಂಡು ಕುಟ್ಕೋಬೋದು ನಾನು ಟೊಮೊಟೊ ಹಾಕಿ ಕುಟ್ಟಿರೋದೊಂದು ರೆಸಿಪಿ ಇದೆ ನೋಡಿ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಬೇಕಂದರೆ ನೀವು ಕೂಡ ಚೆಕ್ ಮಾಡಿ ನೋಡ್ಬೋದು ಈ ಬದ್ನೆಕಾಯಿನನು ಕುಟ್ಟೋ ಕಲರಲ್ಲಿ ಕುಡ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅದು ಉತ್ತರ ಕರ್ನಾಟಕ ನಾವು ಜಾಸ್ತಿ ಬದ್ನೆಕಾಯಿ ಸುಟ್ಕೊಂಡ್ಮೇಲೆ ಕುಟ್ಟೋ ಕಲರಲ್ಲಿ ಕುಟ್ಟಿರೋ ಅಂಥ ಬದ್ನೇಕಾಯಿ ಬರ್ತಾ ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ಮ ಕಡೆ ಈಗ ನೋಡಿ ಈ ರೀತಿ ಚೆನ್ನಾಗಿ ನಾನು ಬದ್ನೇಕೆಲ್ಲ ಕಟ್ ಮಾಡಾಯಿತು ಈ ಕಟ್ ಮಾಡಿರೋಂಥ ಬದ್ನೇಕಾಯ ಮೇಲೆ ನಾನು ಏನು ಮಾಡ್ತೀನಪ್ಪ ಅಂದರೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಕೊಟ್ಟಿರೋಂಥ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಆಮೇಲೆ ಒಂದು ನಾಲ್ಕೇ ನಾಲ್ಕು ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಟೇಸ್ಟ್ ಹಾಕ್ಕೊಳ್ಳೋಣ್ರು ಮತ್ತು ಶುಂಠಿ ಕೊತ್ತಂಬರಿ ಬೆಳ್ಳುಳ್ಳಿ ಹಾಕಿ ಕೊಟ್ಟಿರೋ ಪೇಸ್ಟು ಮತ್ತು ನಾಲ್ಕು ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಬೆರೆಸ್ಕೊಬೇಕು ಆಮೇಲೆ ಕೆಂಪು ಖಾರ ನೀವು ಎಷ್ಟು ಜಾಸ್ತಿ ಖಾರ ತಿಂತೀರಾ ಅಂದರೆ ಜಾಸ್ತಿ ಖಾರ ಹಾಕೊಳ್ಳಿ ಇಲ್ಲ ಸ್ವಲ್ಪನೇ ತಿಂತೀರ ಅಂದರೆ ಸ್ವಲ್ಪ ಹಾಕೋಬೋದು ಒಂದು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಇಷ್ಟು ಹಾಕ್ಕೋಬೇಕಾಗುತ್ತೆ ನೋಡಿ ಆಮೇಲೆ ಒಂದು ಚಿಟಿಕೆ ಅಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬಾ ಈಸಿವಿದೆ ವಿ ಬೇಕಂದ್ರೆ ಕುಟ್ಟೋ ಕಲ್ಲಲ್ಲೂ ಕೂಡ ಕುಟ್ಬೋದು ಇದೇ ರೀತಿ ಸ್ವಲ್ಪ ಚಮಚ ಸಾಯದಿಂದ ಕೈಯಿಂದ ಕೂಡ ಕಲಿಸ್ಕೊಂಡ್ರೆ ಬದ್ನೇಕಾಯ ಬರ್ತಾ ರೆಡಿ ಆಯಿತು ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕೊಂಡ್ಮೇಲೆ ಒಂದು ಕಲ್ಲು ತೊಗೊಂಡಿರೋದು ನಾನು ಜರ್ಮನ್ ಕುಟ್ಟೋ ಕಲ್ಲು ತೊಗೊಂಡಿದ್ದೀನಿ ಎಲ್ಲರ ಹತ್ರ ಕುಟ್ಟೋ ಕಲಿಲ್ಲ ಅಂದರೆ ಸ್ವಲ್ಪ ಮಿಕ್ಸಿಯಲ್ಲಿ ಸ್ವಲ್ಪ ಒಂದು ಸ್ವಲ್ಪ ತಿರುಗಿದ್ರೆ ಸಾಕು ಅದನ್ನು ಕೂಡ ಬದ್ನಿಕೆ ಬರ್ತಾ ತುಂಬ ಟೇಸ್ಟ್ ಆಗುತ್ತೆ ಈಗ ನೋಡಿ ನಾನು ಎಲ್ಲನೂ ಕೂಡ ಹಾಕ್ಕೊಂಡಾಯಿತು ಈಗ ಒಂದು ಕುಟ್ಟೋ ಕಲ್ಲಲ್ಲಿ ಈಗ ನಾನು ಕುಟ್ಟೋ ಕಲ್ಲಿನ ಸಹಾಯದಿಂದ ಸ್ವಲ್ಪ ಕುಟ್ತೀನಿ ಜಾಸ್ತಿನ ಕುಟ್ಟಬಾರ್ದು ಬದ್ನಿಕಾಯಿ ಆಲ್ರೆಡಿ ಮೆತ್ತಗಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಸ್ವಲ್ಪ ಕುಟ್ತೀನಿ ಏನಿಲ್ಲ ಖಾರ ಉಪ್ಪು ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಕುಟ್ಕೊಂಡ್ರೆ ಸಾಕು ನೋಡ್ತಾ ಇರ್ಬೋದು ಚೆನ್ನಾಗಿ ಕುಡ್ತಾ ಹೋದರೆ ಎಷ್ಟು ಚೆನ್ನಾಗಿ ಅದು ಕಲರ್ ಕೂಡ ಬರುತ್ತೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ ನೋಡ್ಬೋದು ಚೆನ್ನಾಗಿ ಅದು ಕುಟ್ಟೋದ್ರಿಂದ ಕಲರ್ ಕೂಡ ತುಂಬಾ ಚೆನ್ನಾಗಿ ಬಂತು ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ಹಳ್ಳಿಯಲ್ಲಿ ಕುಟ್ಟೋ ಕಲ್ಲೇ ಚೆನ್ನಾಗಿ ಬದ್ನಿಕಾಯಿ ಬರ್ತಾ ಅಲ್ಲಿ ಇಟ್ ಯಾವುದೇ ಆದ್ರೂ ಹಸಿ ಮೆಣಸಿನ್ಗೆ ಖಾರ ಕೂಡ ಕೊಟ್ಟೋ ಕಲ್ಲಲ್ಲೇ ಕುಟ್ಟಿನ ಯಾವುದೇ ತರಕಾರಿ ಅಂದರೆ ಪಲ್ಯ ಮಾಡೋದಾದ್ರೆ ಕುಟ್ಟೋ ಕಲೆಯಲ್ಲಿ ಕೊಟ್ಟಿನೇ ಮಾಡ್ತೀವಿ ಚೆನ್ನಾಗಿ ರುಚಿ ಇರುತ್ತೆ ಅಂತ ಒಂಥರ ಮಿಕ್ಸಿಯಲ್ಲಿ ಕುಟ್ಟೋದಕ್ಕಿಂತ ಒಂಥರ ಈ ರೀತಿ ಕುಟ್ಕೊಂಡ್ರೆ ಒಂಥರ ರುಚಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ತೀವಿ ಈಗ ನೋಡ್ಬೋದು ಬದ್ನಿಕಾಯಿ ಬರ್ತಾ ರೆಡಿ ಆಯಿತು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡ್ಕೊಳ್ತೀನಿ ಸೌವ್ ಮಾಡ್ಕೊಂಡ್ಮೇಲೆ ತೋರಿಸ್ತಾ ಇರೋದು ನೋಡಿ ತುಂಬಾ ಟೇಸ್ಟಿಯಾಗಿರುವಂಥ ಜೋಳದ ರೊಟ್ಟಿಗೆ ಚಪಾತಿಗೆ ತಿನ್ನುವಂಥ ಈ ಬದ್ನಿಕೆ ಭರ್ತಾ ರೆಸಿಪಿ ಟ್ರೈ ಮಾಡಿ ನೋಡಿ ಅಂತ ಅಂದ್ಕೊಳ್ತೀನಿ ವೀಕ್ಷಕರೇ ಜೋಳದ ರೊಟ್ಟಿ ತೋರಿಸಿದ್ದೀನಿ ಅದರ ಜೊತೆಗೆ ಈ ಸೂಪರ್ ಕಾಂಬಿನೇಷನ್ ಇರುವಂಥ ಬದ್ನಿಕೆ ಭರ್ತಾ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಈ ವಿಡಿಯೋ ಖಂಡಿತವಾಗಿ ಇಷ್ಟ ಆದರೆ ವೀಕ್ಷಕರೇ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೀವು ಲೈಕ್ ಅಂಡ್ ಶೇರ್ ಮಾಡೋದರಿಂದ ನನಗೂ ಕೂಡ ಸಪೋರ್ಟ್ ಸಿಗುತ್ತೆ ಮತ್ತೆ ಮತ್ತೆ ಒಂದೊಂದು ಹೊಸ ಹೊಸ ವೀಡಿಯೋ ತರ್ತಾ ಇರ್ತೀನಿ ನಿಮಗೋಸ್ಕರ ನೋಡಿ ಇವತ್ತಿನ ವಿಡಿಯೋ ಎಷ್ಟು ಆಯಿತು ಅಂದರೆ ಒಂದು ಲೈಕ್ ಆಗಿ ಸಬ್ಸ್ಕ್ರೈಬ್ ಕೊಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ ವೀಕ್ಷಕರೇ ಇದರ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತ ಜೋಳದ ರೊಟ್ಟಿ ರೆಸಿಪಿ ಖಂಡಿತವಾಗಿ ನೋಡಿ ಮರೆಯೋದು ಮಾತ್ರ ಮರೆಯಬೇಡಿ ಅಂತ ಕೇಳ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಬಾಯ್ ಬಾಯ್ ವೀಕ್ಷಕರೇ